ಎರಡು ವರ್ಷ ಕೊರೋನಾ ಆದ್ಮೇಲೆ ವಿಜೃಂಭಣೆಯಿಂದ ಆಷಾಢ ಮಾಸದ ಪೂಜೆ ನೆರವೇರ್ತಾ ಇದೆ. ಹೇಗಿರುತ್ತೆ ಬೆಳಗ್ಗೆಯಿಂದ ಯಾವ್ಯಾವ ಪೂಜೆ? ಸರ್ವಮಂಗಳ ಮಾಂಗಲ್ಯ ಶ್ರೀ ಸುಭಾರ ಪ್ರಸಾದ್ಗೆ ಶರಣೀಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ. ಆಷಾಢ ಮಾಸ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾದ ಮಾಸ, ಶಕ್ತಿ ದೇವತೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಈಗ ನಾವು ಆಷಾಢ ಮಾಸದಲ್ಲಿ ಶಕ್ತಿಗೆ ಆರಾಧನೆ ಮಾಡ್ತೀವಿ, ಶ್ರಾವಣದಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕಾದ್ರೆ ಆಷಾಢ ಮಾಸದಲ್ಲಿ ಬಂದು ಶಕ್ತಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಪುರಾಣದಲ್ಲೆಲ್ಲ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾಡಿನ ಅಧಿದೇವತೆ ಚಾಮುಂಡಿಬೆಟ್ಟ ದೇವಸ್ಥಾನದಲ್ಲಿ ಇದ್ದೀವಿ. ಬೆಳಗ್ಗೆ ಮೂರುವರೆಯಿಂದ ಮಾನ್ಯಾಸಿ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ಹೂವಿನ ಅಲಂಕಾರ ಹಾಗೂ ಅಮ್ಮನವರಿಗೆ ಲಕ್ಷ್ಮೀ ಅಲಂಕಾರ ಆಗಿರ್ತದೆ. ಇದು ವಿಶೇಷ ಬೆಳಗ್ಗೆ 5:30 ದರ್ಶನ ವ್ಯವಸ್ಥೆ ಮಾಡ್ತೀವಿ. ಕೋವಿಡ್ ನಿಯಮನ ಪಾಲನೆ ಮಾಡ್ಕೊಂಡು ಬರಬೇಕು ಅಂತ ಸರ್ಕಾರದವರು ಏನು ಸುತ್ತಲೂ ವ್ಯವಸ್ಥೆ ಅದೇ ರೀತಿಯಾಗಿ ಬಂದ್ ಮಾಡ್ತಾ ಇದ್ದಾರೆ. 5:30 ರಾತ್ರಿ 9:00 ದರ್ಶನ ವ್ಯವಸ್ಥೆ ಹೇಗೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಿರೀಕ್ಷೆ ಇದೆ ಜಾಸ್ತಿ ಜನ ಬರ್ಬೋದು ಅಂತ. ಕೆಲವರು ಟೆಸ್ಟ್ ಕಿಟ್ ಮಾಡಿಸ್ಕೊಳ್ಳಕ್ಕೆ ಎದ್ರಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನಾವು, ಯಾಕಂದ್ರೆ ಎಲ್ಲ ಕಡೆ ಟೆಸ್ಟ್ ಮಾಡಿ ಕಳಿಸ್ಬೇಕು ಅಂತ ಇದ್ರೆ ನಮ್ಮ ಅನಿಸಿಕೆ ಪ್ರಕಾರ ಈಗ ಜಾಸ್ತಿ ಇರಬೇಕಾಯ್ತು. ಜನಸಂದಣಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ ತೋರಿಸ್ತಾ ಇದೆ. ಈಗಾಗಲೇ ಹೆಚ್ಚು ಕಮ್ಮಿ 7:30 ಒಂದು 15,000 ಹೊರಟೋಗಿರೋರು, ಸ್ವಲ್ಪ ಸ್ಲೋ ಆಗಿದ್ದಾರೆ ಜನ. ಅಂದ್ರೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾನು ಮೀಟಿಂಗ್ ಹೋಗಿದ್ದೆ, ಆ ಮೀಟಿಂಗಲ್ಲಿ ಏನ್ ತೀರ್ಮಾನ ಅದೇ ರೀತಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿದೆ.